ಗಳಿಸಿದಷ್ಟು ಬಳಸಿದಷ್ಟು ಬೆಳೆಯುತ್ತಲೇ ಇರುವದಯ್ಯ ಜ್ಞಾನ ಗಳಿಸಿದಷ್ಟು ಬಳಸಿದಷ್ಟು ಬೆಳೆಯುತ್ತಲೇ ಇರುವದಯ್ಯ ಜ್ಞಾನ ಗಳಿಸಿದಷ್ಟು ಬಳಸಿದಷ್ಟು ಬೆಳೆಯುತ್ತಲೇ ಇರುವದಯ್ಯ ಪ್ರೀತಿ ಬೆಳೆಯುತ್ತಲೇ ಇರುವದಯ್ಯ ಪ್ರೀತಿ ಜ್ಞಾನ ಪ್ರೀತಿಗಳು ಈ ಜಗದಲ್ಲಿ ಜ್ಞಾನ ಪ್ರೀತಿಗಳು ಈ ಜಗದಲ್ಲಿ ಅಪ್ರತಿಮ ಚೇತನ ನೀನಿತ್ತ ಅಕ್ಷಯ ಭಂಡಾರಗಳಯ್ಯ ನೀನಿತ್ತ ಅಕ್ಷಯ ಭಂಡಾರಗಳಯ್ಯ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಗಳಿಸಿದಷ್ಟು ಬಳಸಿದಷ್ಟು ಬೆಳೆಯುತ್ತಲೇ ಇರುವ ದೈಯ ಜ್ಞಾನ ಗಳಿಸಿದಷ್ಟು ಬಳಸಿದಷ್ಟು ಬೆಳೆಯುತ್ತಲೇ ಇರುವ ದೈಯ ಜ್ಞಾನ ಗಳಿಸಿದಷ್ಟು ಬಳಸಿದಷ್ಟು ಬೆಳೆಯುತ್ತಲೇ ಇರುವ ದೈಯ ಪ್ರೀತಿ ಗಳಿಸಿದಷ್ಟು ಬಳಸಿದಷ್ಟು ಬೆಳೆಯುತ್ತಲೇ ಇರುವ ದೈಯ ಪ್ರೀತಿ ಬೆಳೆಯುತ್ತಲಿರುವ ದೈಯ ಪ್ರೀತಿ ಗಳಿಸಿದಷ್ಟು ಬಳಸಿದಷ್ಟು ಬೆಳೆಯುತ್ತಲೇ ಇರುವ ದೈಯ ಜ್ಞಾನ ಜ್ಞಾನ ಪ್ರೀತಿಗಳು ಈ ಜಗದಲ್ಲಿ ಜ್ಞಾನ ಪ್ರೀತಿಗಳು ಈ ಜಗದಲ್ಲಿ ಅಪ್ರತಿಮ ಚೇತನ ನೀನಿತ್ತ ಅಕ್ಷಯ ಭಂಡಾರಗಳಯ್ಯ ನೀನಿತ್ತ ಅಕ್ಷಯ ಭಂಡಾರಗಳಯ್ಯ ಜ್ಞಾನ ಪ್ರೀತಿಗಳು ಈ ಜಗದಲ್ಲಿ ಜ್ಞಾನ ಪ್ರೀತಿಗಳು ಈ ಜಗದಲ್ಲಿ ಅಪ್ರತಿಮ ಚೇತನ ನೀನಿತ್ತ ಅಕ್ಷಯ ಭಂಡಾರಗಳಯ್ಯ ನೀನಿತ್ತ ಅಕ್ಷಯ ಭಂಡಾರಗಳಯ್ಯ ನೀನಿತ್ತ 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 ಅಕ್ಷಯ ಭಂಡಾರಗಳಯ್ಯ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಗಳಿಸಿದಷ್ಟು ಬಳಸಿದಷ್ಟು ಬೆಳೆಯುತ್ತಲೇ ಇರುವುದಯ್ಯ ಜ್ಞಾನ ಗಳಿಸಿದಷ್ಟು ಬಳಸಿದಷ್ಟು ಬೆಳೆಯುತ್ತಲೇ ಇರುವುದಯ್ಯ ಜ್ಞಾನ ಗಳಿಸಿದಷ್ಟು ಬಳಸಿದಷ್ಟು ಗಳಿಸಿದಷ್ಟು ಬಳಸಿದಷ್ಟು ಬೆಳೆಯುತ್ತಲೇ ಇರುವ ದೈಯ ಪ್ರೀತಿ ಬೆಳೆಯುತ್ತಲೇ ಇರುವ ದೈಯ ಪ್ರೀತಿ ಬೆಳೆಯುತ್ತಲೇ ಇರುವುದಯ್ಯ ಪ್ರೀತಿ ಗಳಿಸಿದಷ್ಟು ಬಳಸಿದಷ್ಟು ಬೆಳೆಯುತ್ತಲೇ ಇರುವುದಯ್ಯ ಜ್ಞಾನ ಜ್ಞಾನ ಪ್ರೀತಿಗಳು ಈ ಜಗದಲ್ಲಿ ಜ್ಞಾನ ಪ್ರೀತಿಗಳು ಈ ಜಗದಲ್ಲಿ ಅಪ್ರತಿಮ ಚೇತನ ಅಪ್ರತಿಮ ಚೇತನ ನೀನಿತ್ತ ಅಕ್ಷಯ ಭಂಡಾರಗಳಯ್ಯ ಅಪ್ರತಿಮ ಚೇತನ ನೀನಿತ್ತ ಅಕ್ಷಯ ಭಂಡಾರಗಳಯ್ಯ
ಅಕ್ಷಯ ಭಂಡಾರಗಳಯ್ಯ ಅಕ್ಷಯ ಭಂಡಾರಗಳಯ್ಯ ಅಕ್ಷಯ ಭಂಡಾರಗಳಯ್ಯ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಗಳಿಸಿದಷ್ಟು ಬಳಸಿದಷ್ಟು ಬೆಳೆಯುತ್ತಲೇ ಇರುವುದಯ್ಯ ಜ್ಞಾನ ಗಳಿಸಿದಷ್ಟು ಬಳಸಿದಷ್ಟು ಬೆಳೆಯುತ್ತಲೇ ಇರುವುದಯ್ಯ ಪ್ರೀತಿ ಬೆಳೆಯುತ್ತಲೇ ಇರುವುದಯ್ಯ ಪ್ರೀತಿ ಬೆಳೆಯುತ್ತಲೇ ಇರುವುದಯ್ಯ ಜ್ಞಾನ ಬೆಳೆಯುತ್ತಲಿರುವುದಯ್ಯ ಪ್ರೀತಿ ಜ್ಞಾನ ಜ್ಞಾನ ಪ್ರೀತಿ ಆ ತಂದು ಜ್ಞಾನ. ನಾಲೆಜ್ ಈಸ್ ಎ ಪವರ್, ಲವ್ ಈಸ್ ಎ ಗಾಡ್. ವಿಶ್ವದೆಲ್ಲೆಡೆ ಹೇಳುವಂತಹ ಮಾತುಗಳಿವು. ಈ ಜ್ಞಾನ ಮತ್ತು ಪ್ರೀತಿಗಳು ಎಷ್ಟೆಷ್ಟು ನಾವು ಅಧ್ಯಯನಶೀಲರಾಗುತ್ತೇವೆಯೋ ಅಷ್ಟು ಅದು ಬೆಳೆಯುತ್ತಲೇ ಹೋಗುತ್ತದೆ, ಹೋಗುತ್ತಲೇ ಬೆಳೆಯುತ್ತಲೇ ಹೋಗುತ್ತದೆ. ಅದಕ್ಕೆ ಸೀಮೆ ಕೊನೆ ಎನ್ನುವಂತಹದ್ದು ಇಲ್ಲವೇ ಇಲ್ಲ. 10ನೇ ಶತಮಾನದ ಪಂಪ ಕವಿಯ ಒಂದು ಮಾತನ್ನು ಇಲ್ಲೇ ಉಲ್ಲೇಖ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಜ್ಞಾನದ ಬಗ್ಗೆ ತನ್ನ ವಿಕ್ರಮಾರ್ಜುನ ವಿಜಯದಲ್ಲಿ ಒಂದು ಪದ್ಯದಲ್ಲಿ ಆ ಪಂಪ ಕವಿ ಮಹಾಕವಿ ನಮ್ಮ ಆದಿಕವಿ ಹೇಳುವಂಥ ಒಂದು ಪದ್ಯ, ಕ್ಷಯಂ ಮಣಮ್ಮಿಲ್ಲ ಕೇಳಿದು ಕಡೆಗಂಡವನು ಅವನೊಮ್ಮಿಲ್ಲ, ಕ್ಷಯಂ ಅಣಮ್ಮಿಲ್ಲ ಕೇಳಿದು ಕಡೆಗಂಡವನು ಅವನೊಮ್ಮಿಲ್ಲ, ತತ್ ಅಕ್ಷಯ ನಿಧಿ ತತ್ ಅಕ್ಷಯ ನಿಧಿ ತನ್ನನು ಒಸೆದು ಊಲಿಗೆ ಪೈಂಗೆ ಅರಿದಲ್ಲೆನಪ್ಪ ವಾಂಗ್ಮಯಂ ಮನಿತರ್ಕಂ ಅಂಬಿಕೆ ಸರಸ್ವತಿ. ಆದಿಕವಿ ಪಂಪ ಕವಿ ಹೇಳುವಂತಹ ಮಾತು, ಆ ವಾಂಗ್ಮಯ ಅಧಿದೇವತೆಯಾಗಿರುವಂತಹ ವಿದ್ಯಾಧಿದೇವತೆಯಾಗಿರುವಂತಹ ಶಾರದೆಯನ್ನು ನಿರಾಕಾರ ತತ್ವದ ಹಿನ್ನೆಲೆಯಲ್ಲಿ ಆತ ಬಂಡನೆ ಮಾಡ್ತಾ ಇದ್ದಾನೆ. ನಾವು ಹಿಂದೂ ಸಂಸ್ಕೃತಿಯಲ್ಲಿ ಶಾರದೆ ಅಂದ ತಕ್ಷಣ ಬಿಳಿ ಸೀರೆಯನ್ನು ಉಟ್ಟುಕೊಂಡು ಬಂಡೆ ಮೇಲೆ ಕೂಡಿಸಿ ವೀಣೆ ಹಿಡ್ಕೊಳ್ಳುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬರುವಂಥ ಒಂದು ಪರಂಪರೆ ಇದು. ಜೈನನಾಗಿರುವಂತಹ ಪಂಪ ಕವಿ ಶಬ್ದಕ್ಕೆ ವಾಗ್ದೇವಿ ವಾಂಗ್ಮಯಂ ಎಂದು ಕರೆಯುತ್ತಾನೆ. ಹಂಗಾದ್ರೆ ಇಲ್ಲಿ ಆ ಪದ್ಯದಲ್ಲಿ ಹೇಳುವಂತಹ ಮಾತು, ಕ್ಷಯಂ ಮಣಮ್ಮಿಲ್ಲ, ಈ ಜ್ಞಾನಕ್ಕೆ ಆ ಜ್ಞಾನದ ಅಧಿದೇವತೆಯಾಗಿರುವಂತಹ ಶಾರದೆಗೆ ನಾಶ ಎನ್ನುವಂಥದ್ದು ಇಲ್ಲವೇ ಇಲ್ಲ. ಕ್ಷಯಂ ಅಣಂ ಇಲ್ಲ, ಕೇಳಿದು ಕಡೆಗಂಡವನಾವನೊಮ್ಮಿಲ್ಲ. ಜ್ಞಾನದ ಪರಿಧಿಯನ್ನು ಸೀಮೆಯನ್ನು ಮುಟ್ಟಿದ ವ್ಯಕ್ತಿಗಳು ಜಗತ್ತಿನಲ್ಲಿ ಯಾವನೂ ಇಲ್ಲವೇ ಇಲ್ಲ. ಇಡೀ ಮನುಕುಲಕ್ಕೆ ಎಷ್ಟೇ ನೀವು ಅಧ್ಯಯನ ಮಾಡಿದರೂ ಸಹಿತ, ಎಷ್ಟೇ ಅರ್ಥ ಮಾಡಿಕೊಂಡರೂ ಸಹಿತ, ಎಷ್ಟೇ ಅರಿವು ಪಡೆಕೊಂಡರೂ ಸಹಿತ ಆ ಜ್ಞಾನಕ್ಕೆ ಕೊನೆ ಎನ್ನುವಂಥದ್ದು ಇಲ್ಲವೇ ಇಲ್ಲ. ಆ ಸೀಮಾತೀತವಾಗಿರುವಂತಹ ಜ್ಞಾನವನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಡುವಂತಹ ವ್ಯಕ್ತಿ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಆತನೊಬ್ಬನೇ ಆ ಪರಮಾತ್ಮ. ಕ್ಷೇಮ ಅಣಮಿಲ್ಲ ಕೇಳಿದು ಕಡೆಗಂಡವನು ಅವನೊಮ್ಮಿಲ್ಲ, ತತ್ ಅಕ್ಷಯ ನಿಧಿ, ಎಂದೆಂದೂ ನಾಶವಾಗದೆ ಕ್ಷಯವಾಗದೇ ಇರುವಂತಹ ಅದು ಒಂದು ಸಂಪತ್ತು. ತವ ನಿಧಿ ಅದು ಜ್ಞಾನ ನಿಧಿ, ಬಗೆದಷ್ಟು ಬಗೆದಷ್ಟು ಗಳಿಸಿದಷ್ಟು ಗಳಿಸಿದಷ್ಟು ಬಳಸಿದಷ್ಟು ಬಳಸಿದಷ್ಟು ಬೆಳೆಯುತ್ತಲೇ ಹೋಗುತ್ತದೆ, ಬೆಳೆಯುತ್ತಲೇ ಹೋಗುತ್ತದೆ, ಬೆಳೆಯುತ್ತಲೇ ಹೋಗುತ್ತದೆ. ಪ್ರಪಂಚದ ಆದಿಯಿಂದಲೂ ಅನೇಕ ದಾರ್ಶನಿಕರು ಅನೇಕ ವ್ಯಕ್ತಿಗಳು ಈ ಜ್ಞಾನದ ಬಗ್ಗೆ ತಪೋಧ್ಯಾನಗಳ ಮೂಲಕವಾಗಿ ಅಧ್ಯಯನ ಮೂಲಕವಾಗಿ ಎಷ್ಟೇ ಪ್ರಯತ್ನಪಟ್ಟರೂ ಸಹಿತ ತಮ್ಮ ತಮ್ಮ ಅರಿವಿನ ಮೂಸೆಯಲ್ಲಿ ತಮ್ಮ ತಮ್ಮ ಅರಿವನ್ನು ತಮ್ಮ ತಮ್ಮ ಮಾತುಗಳಲ್ಲಿ ಹೇಳಿದ್ದನ್ನು ನಾವು ಕೇಳ್ತಾ ಇದ್ದೀವಿ. ಬುದ್ಧನಂಥ ಮಹಾಜ್ಞಾನಿ
ಅರಿವು ಪಡೆಯುವ ಸಲುವಾಗಿ ಅರಮನೆಯನ್ನು ಬಿಟ್ಟುಕೊಟ್ಟು ತಪೋ ನಿರತನಾಗಿ ಆ ಜ್ಞಾನ ಸಂಪಾದನೆ ಪಡೆಯುತ್ತಾನೆ. ಅವ ಕೊನೆಗೆ ಒಂದು ಮಾತು ಹೇಳ್ತಿದ್ದಾನೆ, ಈ ಜಗತ್ತನ್ನು ಆಳುವಂತಹದ್ದು ಒಂದೇ ಒಂದು ಮಹಾನ್ ಶಕ್ತಿ ಇದೆ, ಅದು ಪ್ರೀತಿ ಅಂತ ಹೇಳಿ. ಮಹಾವೀರ ಅಹಿಂಸೆಯ ಮೂಲಕವಾಗಿ ರತ್ನತ್ರಯಗಳ ಮೂಲಕವಾಗಿ ಮಹಾವೀರ ಹೇಳ್ತಾ ಇದ್ದಾನೆ, ನಮ್ಮ ಬಸವಣ್ಣ ಅರಿವಿನ ಮೂಲಕವಾಗಿ ಆ ಜ್ಞಾನದ ಚಿತ್ರವನ್ನು ನಮ್ಮ ಮನಸ್ಸಿಗೆ ತರಲಿಕ್ಕೆ ಪ್ರಯತ್ನ ಪಡ್ತಾನೆ. ಅರಿವನ್ನು ಪಡೆಯಬೇಕಾಗಿದ್ದರೆ ಕುರುವಿನ ಮೂಲಕವಾಗಿ ಅರಿವನ್ನು ಪಡೆದುಕೊಳ್ಳಬೇಕೆನ್ನುವಂಥ ಒಂದು ವಿಶಿಷ್ಟವಾದ ಪರಿಕಲ್ಪನೆಯನ್ನು ಬಸವಣ್ಣನವರು 12ನೇ ಶತಮಾನದಲ್ಲಿ ನಮ್ಮ ಕನ್ನಡ ನಾಡಿಗೆ ಕೊಟ್ಟಿದ್ದಾರೆ. ಇವತ್ತಿಗೂ ಸಹಿತ ಆ ಜಗತ್ತಿನ ಜನರು ಈ ರೀತಿಯ ಮನೋಭಾವನೆಯನ್ನು ಕಲ್ಪಿಸಿಕೊಂಡು ಅರ್ಥ ಮಾಡಿಕೊಳ್ಳಲಿಕ್ಕೆ ಬಯಸ್ತಾರೆ. ಅರಿವು ಜ್ಞಾನ, ಇಲ್ಲಿ ನಾನು ಹೇಳಲಿಕ್ಕೆ ಬಯಸುವಂತಹದ್ದು ಜ್ಞಾನದಲ್ಲಿ ನಾನು ಎರಡು ಭಾಗ ಮಾಡ್ತಾನೆ. ಒಂದು ಬದುಕಲಿಕ್ಕೆ ಬೇಕಾಗಿರುವಂತಹ ಒಂದು ಜ್ಞಾನ, ಓದು ಬರಹ ಅಕ್ಷರಗಳ ಮೂಲಕವೇ ಪಡೆಯುವಂತಹದ್ದು. ಹೊಟ್ಟೆಯ ಹಸಿವನ್ನು ಬದುಕಿಗಾಗಿ ಪಡೆಯುವ ಜ್ಞಾನ. ನಾನು ಎಂ ಎ ಮಾಡಿರ್ಬೋದು, ಮತ್ತೊಬ್ಬರು ಎಂ ಕಾಮ್ ಮಾಡಿರ್ಬೋದು, ಒಬ್ಬರು ಐ ಎ ಎಸ್ ಮಾಡಿರ್ಬೋದು, ಒಬ್ಬರು ಇಂಜಿನಿಯರ್ ಆಗಿ ಮಾಡಿರ್ಬೋದು, ಒಬ್ಬ ಡಾಕ್ಟರ್ ಆಗಿರ್ಬೋದು, ಒಬ್ಬ ರೈತರಿರ್ಬೋದು, ಒಬ್ಬವ ವ್ಯಾಪಾರಸ್ಥರಿರ್ಬೋದು. ಇದು ಜ್ಞಾನವೇ. ಹೊಟ್ಟೆಯ ಹಸಿವನ್ನು ತಡಿಸುವ ಸಲುವಾಗಿ, ಬದುಕನ್ನು ರೂಪಿಸಿಕೊಳ್ಳುವ ಸಲುವಾಗಿ ಪಡೆಯುವಂಥ ಜ್ಞಾನ, ಇದು ಲೌಕಿಕ ಜ್ಞಾನ. ಇನ್ನೊಂದು ಜ್ಞಾನವಿದೆ, ಅದು ಅಲೌಕಿಕ ಜ್ಞಾನ, ಸ್ಪಿರಿಚುವಲ್ ನಾಲೆಜ್ ಅಂತ ಕರೀತಾರೆ ಇದಕ್ಕೆ. ನಾಲೆಜ್ ಇಸ್ ಪವರ್ ಎನ್ನುವಂಥ ಮಾತಿನಲ್ಲಿ ನಾನು ಹೇಳುವಂತಹದ್ದು, ಅಂತರಂಗದ ಅರಿವನ್ನು ಪಡೆದುಕೊಳ್ಳುವಂತಹದ್ದೇನಿದೆಯಲ್ಲ ಆಧ್ಯಾತ್ಮಿಕ ಜ್ಞಾನ ಇದೆಯಲ್ಲ, ಅದು ಅಂತರಂಗದ ಮೂಲಕವಾಗಿ ಅರಿವಿನ ಮೂಲಕವಾಗಿ ಪಡೆಯುವಂತಹ ಜ್ಞಾನ ಮತ್ತೊಂದು. ಬದುಕಿಗಾಗಿ ರೂಪಿಸಿಕೊಳ್ಳುವಂತಹದ್ದು, ಕಾಯಕದ ಮೂಲಕವಾಗಿ ಬದುಕಿಗೆ ರೂಪಿಸಿಕೊಳ್ಳುವಂತಹದ್ದು ಒಂದು ಜ್ಞಾನ. ಅಂತರಂಗದ ಅರಿವಿನ ಮೂಲಕವಾಗಿ ಆಧ್ಯಾತ್ಮಿಕ ಜ್ಞಾನ ಪಡೆದುಕೊಂಡು ಆ ಪರಮಾತ್ಮನಲ್ಲಿ ಲೀನವಾಗುವಂತಹದ್ದು, ಅದನ್ನೇ ನಮ್ಮ ಬಸವಣ್ಣನ ಮಾತಿನಲ್ಲಿ ಅತಿ ಸುಲಭವಾಗಿ ಹೇಳುವಂತಹದ್ದು ಲಿಂಗ ಜ್ಞಾನ ಅಥವಾ ಅಂಗಲಿಂಗ ಸಾಮರಸ್ಯ, ಶಿವಯೋಗ ಧ್ಯಾನ, ಶಿವಯೋಗ ಜ್ಞಾನ ಎಂದು ಕರೆಯುವಂತಹದ್ದು. ಈ ಎರಡು ಪ್ರಕಾರ ಜ್ಞಾನಗಳಲ್ಲಿ ಶಾಶ್ವತವಾಗಿ ಉಳಿಯುವಂತಹದ್ದು ಅಂತರಂಗದ ಅರಿವಿನ ಜ್ಞಾನ, ಸ್ಪಿರಿಚುವಲ್ ನಾಲೆಜ್. ಇದನ್ನು ಅರಿವಿಂದರೇ ಆಗಲಿ, ಯಾವುದೇ ದಾರ್ಶನಿಕರಾಗಲಿ, ಆ ಮಹಾವೀರ, ಬುದ್ಧ, ಬಸವಣ್ಣ, ಸಾಕ್ರೆಟಿಸ, ಅರಿವಿಂದ ಮಹರ್ಷಿಗಳು, ಯಾವುದೇ ಇರಬಾರ್ದಕ್ಕವರು, ಇವೆಲ್ಲರೂ ಪ್ರತಿಯೊಬ್ಬರೂ ಈ ಅಂತರಂಗದ ಅರಿವಿಗಾಗಿ ತಮ್ಮ ಜೀವನದುದ್ದಕ್ಕೂ ಸಾಧನೆ ಮಾಡಿದ್ದಾರೆ. ಇಂಥ ಸಾಧನೆ ಪಡೆಯುವಂತಹದ್ದು ಬಹಳ ದುಸ್ತರ ಇದು. ಆದರೆ ಒಂದು ಮಾತನ್ನು ನಾವು ನೆನಪಿಡಬೇಕು, ಯಾರು ಈ ಜ್ಞಾನವನ್ನು ಬಯಸಲಿಕ್ಕೆ, ಜ್ಞಾನವನ್ನು ಪಡೆಯಲಿಕ್ಕೆ ಬಯಸುತ್ತಾರೋ ಅವರು ಈ ಜಗತ್ತನ್ನು ಪ್ರೀತಿಸಬೇಕು, ಪ್ರತಿಯೊಂದು ಜೀವಿಗಳನ್ನು ಪ್ರೀತಿಸಬೇಕು. ಅವರು ಆ ಪರಮಾತ್ಮ ಅಂತ ಶಕ್ತಿಯನ್ನು ಕೊಟ್ಟಿದ್ದಾನೆ, ಅದೇ ಗಳಿಸಿದಷ್ಟು ಬಳಸಿದಷ್ಟು ಬೆಳೆಯುತ್ತಲೇ ಇರುವುದಯ್ಯ ಪ್ರೀತಿ ಪ್ರೀತಿ ಪ್ರೀತಿ. ಇಂಥ ಮನೋಭಾವನೆ ಯಾರಲ್ಲಿ ಇರುತ್ತದೆಯೋ ಅವರು ದಾರ್ಶನಿಕರಾಗುತ್ತಾರೆ. ವೈಯಕ್ತಿಕ ಕಲ್ಯಾಣವನ್ನು ಪಡೆಯುವಂತಹದ್ದು ಒಂದು ರೀತಿ, ಅದರ ಜೊತೆಗೆ ಸಮಷ್ಟಿ ಕಲ್ಯಾಣಕ್ಕೆ, ಇಡೀ ಜಂಗಮ ಕಲ್ಯಾಣಕ್ಕಾಗಿ ಅವರು ಸಾಧನೆಯನ್ನು ಮಾಡ್ತಾರೆ, ಅದು ನಿತ್ಯ ನಿರಂತರವಾಗ್ತಾ ಇದೆ, ಅದು ದಾರ್ಶನಿಕರಾಗ್ತಾರೆ ಅವರು. ಇಂಥ ಒಂದು ಮನೋಭಾವನೆ ಬೆಳೆಯಬೇಕಾಗಿದ್ದರೆ ಆ ವ್ಯಕ್ತಿಯ ಮನಸ್ಸು ಅತ್ಯಂತ ನಿರ್ಮಲವಾಗಿರಬೇಕು. ನಿರ್ಮಲವಾಗಿದ್ದಾಗ ಮಾತ್ರ ಆ ವ್ಯಕ್ತಿ ದಾರ್ಶನಿಕರಾಗುತ್ತಾನೆ. ನಾವು ಓದುಬರ ಈ ಮೂಲಕವಾಗಿ ಕಲಿಯುವಂತಹದ್ದು ಹೊಟ್ಟೆಪಾಡಿಗಾಗಿ, ಹೊಟ್ಟೆಯ ಹಸಿವನ್ನು ಹಿಂಗಿಸುವ ಸಲುವಾಗಿ ಮಾಡುವಂತಹದ್ದು ಅಕ್ಷರಜ್ಞಾನ, ನೆತ್ತಿಯ ಹಸಿವನ್ನು ನೀಗಿಸುವಂತಹದ್ದು ಅಂತರಂಗದ ಅರಿವು, ಅಂತರಂಗದ ಜ್ಞಾನ. ಈ ಅರಿವು ಪಡೆದುಕೊಳ್ಳಬೇಕಾಗಿದ್ದರೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ನಿರ್ಮಲವಾದಂಥ ಪ್ರಾಂಜಲವಾದ ನಿರಾಪೇಕ್ಷ ಮನೋಭಾವನೆ. ಇಲ್ಲಿ ನಾವು ಸಾಮಾನ್ಯವಾಗಿ ನಾನು ಒಂದು ಪ್ರೀತಿಯ ಒಂದು ಸಂಕ್ಷಿಪ್ತ ಚಿತ್ರ ಕೊಡಿದೆ. ಅಲ್ಲಿ ತಾಯಿ ಮಗುವನ್ನು ಪ್ರೀತಿ ಮಾಡ್ತಾಳೆ, ಅದು ನಿರಾಪೇಕ್ಷ ಮನೋಭಾವನೆ. ಮಗು ತಾಯಿಯನ್ನು ಪ್ರೀತಿ ಮಾಡ್ತಾ ಇದೆ, ಅಪೇಕ್ಷೆಯ ಮನೋಭಾವನೆ. ತಾಯಿ ಇದ್ದರೆ ನನ್ನ ಹೊಟ್ಟೆ ಹಸಿವು ನೀಗ್ತಾ ಇದೆ, ಆ ಮಗುವಿಗೆ ಗೊತ್ತಿದೆ ನಾನು ಎದೆ ಹಾಲು ಉಂಡರೆ ನನ್ನ ಹೊಟ್ಟೆ ತುಂಬ್ತಾ ಇದೆ, ಅದು ತಾಯಿಯನ್ನು ಬಯಸ್ತಾ ಇದೆ, ಅಪೇಕ್ಷೆಯ ಪ್ರೀತಿ. ತಾಯಿ ಎದೆ ಹಾಲು ಕೊಡುವಾಗ ಪಡುವ ಸಂತೋಷ ಏನಿದೆಯಲ್ಲ ಅದು ನಿರಾಪೇಕ್ಷ ಪ್ರೀತಿ. ಅದೇ ರೀತಿಯಾಗಿ ನಾನು ದೇವರ ಬಗ್ಗೆ ಇಡುವಂಥ ಪ್ರೀತಿ ಹರಕೆ ಹೊತ್ತರೆ ಅದು ಅಪೇಕ್ಷೆಯ ಪ್ರೀತಿ, ಅದು ಭಕ್ತಿ ಆಗುವುದಿಲ್ಲ, ಅದು ಶ್ರದ್ಧೆ ಆಗುವುದಿಲ್ಲ, ಅದು ನಿಷ್ಠೆ ಆಗುವುದಿಲ್ಲ. ಹಾಗಾದರೆ ಇಲ್ಲಿ
ನಿರಾಪೇಕ್ಷೆ ಮನೋಭಾವನೆಯಿಂದ ಆ ಪರಮಾತ್ಮನನ್ನು ಧ್ಯಾನಿಸಿದಾಗ ಮಾತ್ರ ಅದು ನಿಜವಾದ ಪ್ರೀತಿ. ಬುದ್ಧ ಬಹಳ ಚೆನ್ನಾಗಿ ಹೇಳ್ತಾನೆ ರೀ, ಮೋಕ್ಷ ಹುಡುಕುತ್ತಾ ಪ್ರೀತಿಯ ಬಂಧನದಲ್ಲಿ ಅನ್ನುವಂಥ ಮಾತು ಬರ್ತದೆ ಅಲ್ಲಿ. ಅಂದರೆ ನನ್ನ ವೈಯಕ್ತಿಕ ಕಲ್ಯಾಣಕ್ಕಾಗಿ ನಾನು ಪಡೆಯುವಂತಹ ಅರಿವೇನಿದೆಯಲ್ಲ, ನಾನು ಮೋಕ್ಷ ಪಡೆಯಬೇಕು, ನಾನು ದಾರ್ಶನಿಕನಾಗಬೇಕು, ನಾನು ಜ್ಞಾನಿಯಾಗಬೇಕು ಎನ್ನುವಂಥ ಮನೋಭಾವನೆಯಲ್ಲಿ ಪಡೀತಾರಲ್ಲ, ಅದು ಜ್ಞಾನವಾಗ್ತದೆ, ಪ್ರೀತಿ ಆಗೋದಿಲ್ಲ. ಅದು ಯಾರಲ್ಲಿ ನಿರಾಪೇಕ್ಷೆ ಮನೋಭಾವನೆ ಇದೆಯೋ, ಅತಿ ಸುಲಭವಾಗಿ ಹೇಳಬೇಕೆಂದರೆ ನಾನು ವಚನವನ್ನು ರಚನೆ ಮಾಡ್ತಿದ್ದೇನೆ, ಬರೀತಾ ಇದ್ದೇನೆ. ನಾನು ಬರೆಯುವಾಗ ನನ್ನ ಬರೆಹ ಎಂದರೆ ನಾನು ಬರೆಯುವುದೆಂದರೆ ನನ್ನನ್ನೇ ನಾನು ಮರೆಯುವುದು. ನಾನು ಬರೆಯುವುದು ಎಂದರೆ ನನ್ನನ್ನೇ ನಾನು ಮರೆಯುವುದು ಅಷ್ಟೇ ಅಲ್ಲ, ನನ್ನನ್ನೇ ನಾನು ಅರಿಯುವುದು, ನನ್ನನ್ನೇ ನಾನು ಅರಿಯುವುದು. ಅರಿವಿಗಾಗಿ ಬರಹ, ಆ ಮರೆವನ್ನು ಪಡ್ಕೊಂಡಾಗ ಅರಿವು ಮೂಡ್ತಾ ಇದೆ. ಅರಿವು ಮೂಡಿದಾಗ ನಾವೆಲ್ಲರೂ ಅನಿಕೇತನರಾಗುತ್ತೇವೆ. ನಮಗೆ ಮನೆ ಮಠ ಎಲ್ಲ ಇಡೀ ವಿಶ್ವವೇ ಒಂದಾಗುತ್ತದೆ. ನನ್ನ ಮನೆ, ನನ್ನ ಊರು, ನನ್ನ ಹೊಲ, ನನ್ನ ಆಸ್ತಿ ಎಲ್ಲವೂ ತನ್ನಂತಾನೇ ಮಾಯವಾಗಿ ಹೋಗ್ತಿದ್ದಾವು. ಇಂಥ ಒಂದು ಪರಿಪೂರ್ಣತೆಯ ಜ್ಞಾನ ಪಡ್ಕೊಳ್ಬೇಕಾಗಿದ್ದರೆ ಅದನ್ನು ನಾವು ಬಳಸಬೇಕು. ಬಳಸಬೇಕು ಅಂತಂದರೆ ಜನರನ್ನು ಪ್ರೀತಿ ಮಾಡಬೇಕು. ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ಕೂಡಲ ಸಂಗಮ ದೇವ ಎನ್ನು ಬಸವಣ್ಣ ಮಾತಿದೆಯಲ್ಲ, ಹಾಗಿದ್ದಾಗ ಮಾತ್ರ ಆ ಮನೋಭಾವನೆ ನಮ್ಮಲ್ಲಿ ಮೂಡ್ತಾ ಇದೆ. ಇಂಥ ಮನೋಭಾವನೆಯನ್ನು ಇಟ್ಟುಕೊಂಡಾಗ ಮಾತ್ರ ಈ ಗಳಿಸಿದ್ದು ಬಳಸಿದ್ದು ಬೆಳೆಯುತ್ತಲೇ ಹೋಗ್ತಾ ಇದೆ. ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಈಗ ನಾನು ಊಟ ಮಾಡುವಂಥ ಆಹಾರ ಧಾನ್ಯ ಇವತ್ತು ಒಂದು ತಿಂಗಳ ಬಜೆಟ್ಗಾಗಿ ನಾನು ಒಂದು 10 ಕೆಜಿ ಅಕ್ಕಿ ತರ್ತಾನೆ. ದಿವಸ ನಮ್ಮ ಮನೆಯಲ್ಲಿ ಹೆಣ್ಮಕ್ಕಳು ಅಡುಗೆ ಮಾಡ್ತಾರೆ, ಕಡಿಮೆ ಆಕೆತ್ತ ಹೋಗ್ತಾಯಿದೆ. 10 ಕೆಜಿ ಅಕ್ಕಿ ಮುಗಿತಾವು. ಅಲ್ಲಿ ಬಳಸಿದಷ್ಟು ಅದು ಕಡಿಮೆ ಆಗ್ತಾ ಹೋಗ್ತಾ ಇದೆ, ಇನ್ನಿಲ್ಲವಾಗ್ತಾ ಇದೆ. ಆದರೆ ನಾನು ನನ್ನ ಮನೆಯ ಜನರನ್ನು ಪ್ರೀತಿಸಿದಷ್ಟು ನೆರೆಹೊರೆಯನ್ನು ಪ್ರೀತಿಸಿದರೆ ಅದು ಬೆಳೆಯುತ್ತಲೇ ಹೋಗುತ್ತದೆ, ಅದಕ್ಕೆ ಕೊರತೆ ಅನ್ನುವಂಥದ್ದು ಇಲ್ಲವೇ ಇಲ್ಲ. ನಾನು ಇವತ್ತು 10 ಪುಸ್ತಕವನ್ನು ಓದಬೇಕು, ಜ್ಞಾನ ಪಡೀತಾ ಇದ್ದೀನಿ. 11ನೇ ಪುಸ್ತಕ ಓದ್ತಾ ಇದ್ದೀನಿ, ಮತ್ತೆ ಜ್ಞಾನ ಬೆಳೀತಾ ಇದೆ. ಆದರೆ ಮತ್ತೆ ಉಪನ್ಯಾಸ ಮಾಡ್ತಾ ಇದ್ದೀನಿ, ಮತ್ತೆ ಬೆಳೀತಾ ಇದೆ. ನೀವು ಎಷ್ಟೇ ಬಳಸ್ರಿ ಅದು ಬೆಳೆಯುತ್ತಲೇ ಹೋಗುತ್ತದೆ. ಈ ಜಗತ್ತಿನಲ್ಲಿ ಎಂದೆಂದೂ ಕೊರತೆಯಾಗಿರುವಂತಹ ಒಂದು ಮಹಾನ್ ಶಕ್ತಿ ಎಂದರೆ ಅದು ಜ್ಞಾನ ಮತ್ತು ಪ್ರೀತಿ. ಈ ಮನೋಭಾವನೆ ಇಟ್ಟುಕೊಂಡಾಗ ಮಾತ್ರ ಆ ವ್ಯಕ್ತಿಗಳು ದಾರ್ಶನಿಕರಾಗುತ್ತಾರೆ. ಅದರ ಜೊತೆಗೆ ನನ್ನ ವೈಯಕ್ತಿಕ ಕಲ್ಯಾಣವೂ ಆಗುತ್ತದೆ, ಜೊತೆಗೆ ಸಮಾಜ ಕಲ್ಯಾಣವೂ ಆಗ್ತಾ ಇದೆ. ನಾನು ಬದುಕಬೇಕು, ನನ್ನವರು ಬದುಕಬೇಕು. ನನ್ನವರು ಬದುಕಬೇಕು ಎಂದರೆ ನನ್ನ ಮನೆಯವರಷ್ಟೇ ಅಲ್ಲ, ನನ್ನ ಮನೆ, ನನ್ನ ನೆರೆಹೊರೆ, ನನ್ನ ಓಣಿಯ ಜನ, ನನ್ನ ಸಮಾಜದ ಜನ, ನನ್ನ ಊರ ಜನ, ನನ್ನ ದೇಶದ ಜನ ಅಷ್ಟೇ ಅಲ್ಲ, ಜಗತ್ತಿನ ಜನ. ಇಂಥ ಒಂದು ಮನೋಭಾವನೆ ಮೂಡಬೇಕಾಗಿದ್ದರೆ ಅದು ಬಸವನ ಪ್ರೀತಿ ಬೇಕು, ಅರವಿಂದ ಮಹರ್ಷಿಗಳ ಪ್ರೀತಿ ಬೇಕು, ಅಷ್ಟೇ ಅಲ್ಲ ಬುದ್ಧನ ಪ್ರೀತಿ ಬೇಕು. ಅರಮನೆಯನ್ನು ತೊರೆದಂಥ ಆ ಮಹಾನ್ ಶಕ್ತಿ ಬುದ್ಧ ತನ್ನ ಹೆಂಡತಿ ಮಕ್ಕಳ ಸಲುವಾಗಿ ಆಗ ಬದುಕಲಿಲ್ಲ, ಇಡೀ ಸಮಾಜದ ಕಲ್ಯಾಣಕ್ಕಾಗಿ ಬದುಕಿದ, ಅದು ಜ್ಞಾನ. ಇಡೀ ಜಗತ್ತನ್ನೇ ಪ್ರೀತಿ ಮಾಡಿದ, ಅದು ಪ್ರೀತಿ. ಇಂಥ ನಿರಾಪೇಕ್ಷೆ ಮನೋಭಾವ ಇದ್ದಲ್ಲಿ ಮಾತ್ರ ಆ ವ್ಯಕ್ತಿ ದಾರ್ಶನಿಕಾಗುತ್ತಾನೆ. ಕೊನೆಗೆ ಎಲ್ಲಿ ಬರುತ್ತಪ್ಪ ಅಂದರೆ ಅದು ಪ್ರೀತಿ ಅನ್ನುವಂಥದ್ದು ಸಾಮಾನ್ಯವಾಗಿ ನಮ್ಮಲ್ಲಿ ಆ ಲವ್ ಎನ್ನುವ ಶಬ್ದವನ್ನು ಹದಿಗೆಡಿಸಿಬಿಟ್ಟಿದ್ದಾರೆ. ಒಂದು ಗಂಡು ಹೆಣ್ಣು ಲವ್ ಮಾಡಿದ ಕೂಡಲೇ ಅದು ಪ್ರೀತಿ ಆಯಿತು, ಮುಗಿತದು. ಅದು ಕಾಮಪ್ರೀತಿ, ಕಾಮಪ್ರೇಮ. ಅಪೇಕ್ಷೆ ಎಲ್ಲಿದೆಯೋ ಅದು ನಿಜವಾಗಿ ಪ್ರೀತಿ ಅಲ್ಲ. ನಿರಾಪೇಕ್ಷೆ ಇದ್ದಲ್ಲಿ ಮಾತ್ರ ಹಂಗಾರೆ ಹಿಂಗೆ ಬದುಕಲು ಸಾಧ್ಯ ಏನು ರೀ? ಹಂಗಾರೆ ಇಲ್ಲ. ಸಾಪೇಕ್ಷ ಪ್ರೀತಿಯೂ ಬೇಕು, ನಿರಾಪೇಕ್ಷ ಪ್ರೀತಿಯೂ ಬೇಕು. ಸಾಪೇಕ್ಷ ಪ್ರೀತಿ ಬದುಕಲಿಕ್ಕೆ ಬೇಕು. ಈಗ ಗಂಡ ಹೆಂಡತಿನ ಪ್ರೀತಿ ಮಾಡ್ತಾಳೆ, ಹೆಂಡತಿ ಗಂಡನ ಪ್ರೀತಿ ಮಾಡ್ತಾಳೆ, ತಾಯಿ ಮಗುವಿನ ಪ್ರೀತಿ ಮಾಡ್ತಾಳೆ, ತಂದೆ ಮಗನನ್ನು ಪ್ರೀತಿ ಮಾಡ್ತಾನೆ. ಇದು ಸಾಪೇಕ್ಷ ಪ್ರೀತಿ. ಅಂದರೆ ನಾನು, ನನ್ನ ಮಕ್ಕಳು, ನನ್ನ ಕುಟುಂಬ ಬದುಕಬೇಕು, ಇದು ಅಪೇಕ್ಷೆಯಿಂದ ಕೂಡಿದಂಥ ಪ್ರೀತಿ. ಅದು ಆ ಭಗವಂತ ನಮಗೆ ಏನೆಲ್ಲವನ್ನೂ ಕೊಟ್ಟು ಕಳಿಸಿಬಿಟ್ಟಿದ್ದಾನೆ. ಅಲ್ಲಿ ಸುಂದರವಾದ ಕಾಯ ಕೊಟ್ಟಿದ್ದಾನೆ. ಈ ಕಾಯದ ಮೂಲಕವಾಗಿ ನಾವು ಯಾವ ರೀತಿಯಾಗಿ ಬದುಕಬೇಕು ಅನ್ನೋದನ್ನು ಆತ ಎಲ್ಲ ಅಂಗಾಂಗಗಳ ಮೂಲಕವಾಗಿ ನಾವು ಕೊಟ್ಟಿದ್ದಾನೆ, ಪಂಚೇಂದ್ರಿಯನ್ನು ಕೊಟ್ಟಿದ್ದಾನೆ. ಆ ಪಂಚೇಂದ್ರಿಯಗಳ ಮೂಲಕವಾಗಿ ನಾವು ಜ್ಞಾನ ಪಡ್ಕೊಳ್ತಿದ್ದೇವೆ. ಆ ಜ್ಞಾನ ಪಡ್ಕೊಂಡ ಮೇಲೆ ಅದರ ಮೂಲಕವಾಗಿ ನಾವು ಕ್ರಿಯೆ ಕಾಯಕ ಮಾಡ್ತಾ ಇದ್ದೇವೆ.
ಆ ಕಾಯಕದ ಮೂಲಕವಾಗಿ ನಮ್ಮ ಬದುಕು ಸಾಗ್ತಾ ಇದೆ. ಇಂತ ಮನೋಭಾವನೆ ನಮ್ಮಲ್ಲಿ ಬೆಳೆದಾಗ ಮಾತ್ರ ಆ ನಿಜವಾದಂತ ಆ ಮತ್ತೆ ಹರಕೆಗಳು ಬರುವುದು ಸಾಧ್ಯವೇ ಇಲ್ಲ. ಕಾಯಕ ಮಾಡಿದಾಗ ಮಾತ್ರ ಕೊಡುತ್ತಾನೆ ಹೊರತು ಇಲ್ಲ ಬರ ಇಲ್ಲವೇ ಇಲ್ಲ. ಒಂದು ಸಣ್ಣ ಪಕ್ಷಿ ಹೊಟ್ಟೆ ಹಸಿವಾದಾಗ ತಾನು ಕಾಯಕ ಮಾಡಿ ತನ್ನ ಆಹಾರವನ್ನು ಹುಡುಕಿಕೊಳ್ಳಬೇಕು. ಒಂದು ಪ್ರಾಣಿ ತನ್ನ ಹಸಿವನ್ನು ನೀಗಿಸಿಕೊಳ್ಳಕ್ಕೆ ಅದು ಅರಸಬೇಕು ಹುಡುಕಲಿಕ್ಕೆ ಬೇಕು. ಅದೇ ರೀತಿಯಾಗಿ ಮನುಷ್ಯನ ಸಹಿತ ಕಾಯಕ ಮಾಡಲಿಕ್ಕೆ ಬೇಕು. ಇಂತ ಮನೋಭಾವನೆ ಇದ್ದಾಗ ಮಾತ್ರ ನಾವು ನಿಜವಾದ ಜ್ಞಾನ ಪಡೆದುಕೊಳ್ಳಲು ಸಾಧ್ಯವಾಗ್ತಾ ಇದೆ. ಅಷ್ಟೇ ಅಲ್ಲ, ನಮ್ಮ ವ್ಯಕ್ತಿತ್ವ ವಿಕಸನವಾಗುತ್ತದೆ. ಯಾರ ಮನೋಭಾವನೆಗಳು ಅರಳುತ್ತವೆಯೋ ಅಂಥ ವ್ಯಕ್ತಿಗಳಲ್ಲಿ ಇಂಥ ಜ್ಞಾನ ಮೂಡತಾ ಇದೆ. ಇಂಥ ಜ್ಞಾನ ಮೂಡುವುದರಾಗ ನಾವು ಮಾನವೀಯತೆಯಿಂದ ದೈವತ್ವದ ಕಡೆಗೆ ಹೋಗ್ತಾ ಇದ್ದೀವಿ. ಅದನ್ನೇ ನಾವು ಶರಣರು ಶರಣರು ಅಂತ ಕರೀತಾ ಇದ್ದೀವಿ. ಈ ಕನಕದಾಸ ಒಂದು ಹಾಡನ್ನು ಹಾಡ್ತಾ 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 ಹೋಗ್ತಾನಮ್ಮ, ಅದರಲ್ಲಿ ಯಾವುದೇ ಅಪೇಕ್ಷೆ ಇಲ್ಲವೇ ಇಲ್ಲ. ಹಾಡ್ತಾ ಹೋಗ್ತಾನೆ ಅಷ್ಟೇ ಅವರು. ನಮ್ಮ ಶರೀಫರು ಹಾಡ್ತಾ ಹೋಗ್ತಾರೆ. ಹಾಡ್ತಾ ಹೋದಾಗ ಸಹಜವಾಗಿ ಆ ಹಾಡಿನ ಮೂಲಕವಾಗಿ ಅವರು ಅರಿವನ್ನು ಹಂಚ್ಕೊಂತ ಹೋಗ್ತಾರೆ. ಅವರು ಆ ಜ್ಞಾನವನ್ನು ಹಂಚ್ಕೊಂತ ಹೋಗ್ತಾರೆ. ಒಂದು ಹಾಡು ಶರೀಫರ ಹಾಡು ಅಂದು ಹಾಡಿದ ಹಾಡು ಇಂದು ಬೇಕಾಗಿದೆ, ಮುಂದೆಯೂ ಬೇಕಾಗುತ್ತದೆ. ಶರಣರು ಬರೆದ ವಚನಗಳು ಇಂದೂ ಬೇಕು ಮುಂದೂ ಬೇಕು. ಅಂದರೆ ಇದೇ ರೀತಿಯಾಗಿ ನಿಜವಾದಂತಹ ನೈತಿಕ ಪ್ರಜ್ಞೆಯನ್ನು ಬೆಳೆಸುವಂತಹ ಮನೋಭಾವನೆ ಇದೆಯಲ್ಲ, ಅದು ಅತ್ಯವಶ್ಯ. ಅದನ್ನೇ ಬಸವಣ್ಣವರು ಈ ಬದುಕಿನಲ್ಲಿ ಈ ಜ್ಞಾನ ಪ್ರೀತಿಯನ್ನು ಗಳಿಸಿಕೊಳ್ಳಬೇಕಾಗಿದ್ದರೆ ನಮ್ಮ ನೈತಿಕ ಮೌಲ್ಯಗಳು ವೃದ್ಧಿಯಾಗಬೇಕು, ನೈತಿಕ ಪ್ರಜ್ಞೆ ಜಾಗೃತವಾಗಬೇಕು. ಅದಕ್ಕಾಗಿ ಅತ್ಯಂತ ಸಾವಿರಾರು ವಚನಗಳನ್ನು ಸುಂದರವಾದ ವಚನಗಳನ್ನು ರಚನೆ ಮಾಡಿದ್ದಾರೆ ಅವರು. ನಮ್ಮ ನೈತಿಕ ಮೌಲ್ಯ ಪ್ರಜ್ಞೆ ನೈತಿಕ ಮೌಲ್ಯಗಳು ನಾವು ಕೆಡಿಸಿಕೊಳ್ಳದಂಗೆ ಇದ್ದಪ್ಪಾರ ನಮ್ಮ ಜ್ಞಾನ ಬೆಳೀತಾ ಇದೆ. ಅವರು ಹೇಳಿದಂಥ ಒಂದು ಸಪ್ತಸೂತ್ರಗಳ ವಚನ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದರ ಹಳಿಯಲು ಬೇಡ ಎನ್ನುವ ವಚನ ಇದೆಯಲ್ಲ, ಇದು ಸಾರ್ವತ್ರಿಕ. ಇಲ್ಲಿ ಜಾತಿ ಮತ ಭೇದ ಯಾವುದೂ ಇಲ್ಲವೇ ಇಲ್ಲ. ಯಾವುದೇ ವರ್ಣ ಇಲ್ಲ, ಯಾವುದೇ ಜಾತಿ ಇಲ್ಲ, ಯಾವುದೇ ವರ್ಗ ಇಲ್ಲ, ಯಾವುದೇ ಲಿಂಗ ಯಾವುದೇ ಇಲ್ಲ ಇಲ್ಲಿ. ಹಾಗಾದರೆ ಇಲ್ಲಿ ಇಂಥ ಮನೋಭಾವನೆಯನ್ನು ನಾವು ಪಡೆದುಕೊಳ್ಬೇಕಾಗಿದ್ದರೆ ಜ್ಞಾನವನ್ನು ಪಡೆದುಕೊಳ್ಬೇಕು, ಅಂತರಂಗದ ಅರಿವನ್ನು ಪಡೆದುಕೊಳ್ಬೇಕು. ಅಂತರಂಗದ ಅರಿವಿನ ಮೂಲಕವಾಗಿ ಇಡೀ ಜಗತ್ತೇ ನಮ್ಮ ಪ್ರೀತಿಗೆ ಒಳಗಾಗ್ತಾ ಇದೆ. ಸುಂದರವಾದಂಥ ಈ ಜಗತ್ತು, ಈ ಮರ್ತ್ಯಲೋಕದಲ್ಲಿ ಆ ಬಸವಣ್ಣನವರು ಹೇಳಿದಂತೆ ಇದು ಕರ್ತಾರನ ಕಮ್ಮಟ. ನಾವು ಈ ಕರ್ತಾರನ ಕಮ್ಮಟದಲ್ಲಿ ಆ ಟಂಕಶಾಲೆಯಲ್ಲಿ ಬಂಗಾರದ ನಾಣ್ಯಗಳಾಗಿ ಹೊರಬರಬೇಕಾಗಿದ್ದರೆ ಈ ಸಪ್ತಸೂತ್ರಗಳನ್ನು ನಾವು ಪಾಲನೆ ಮಾಡಬೇಕು. ಆ ಕಳಬೇಡ ಕೊಲಬೇಡ ಎನ್ನುವಂಥ ಒಂದು ಏಳು ಸೂತ್ರಗಳ ಒಂದು ವಚನ ಇದೆಯಲ್ಲ, ಅದನ್ನು ನಾವು ನಿತ್ಯ ಪಠಿಸಿ ಅದಕ್ಕೆ ಅನುವರ್ತಿಯಾಗಿ ನಾವು ಅದನ್ನು ಆಚರಿಸಿದರೆ ಮಾತ್ರ, ಕೇವಲ ಕಂಠಪಾಠ ಮಾಡಿ ಹೇಳುವುದಲ್ಲ, ಕಂಠಪಾಠ ಮಾಡಿ ಹೇಳುವುದನ್ನು ನಿತ್ಯ ಪರಿಪಾಠ ಮಾಡಬೇಕು, ನಿತ್ಯ ಅನುಸರಿಸಬೇಕು. ಅನುಸರಿಸಿದಾಗ ಮಾತ್ರ ನಮಗೆ ಈ ಜ್ಞಾನ ಪ್ರೀತಿಗಳ ಮನೋಭಾವನೆ ಗೊತ್ತಾಗ್ತಾ ಇದೆ. ಆ ಪ್ರೀತಿಯಿಂದ ಇಡೀ ಜಗತ್ತು ನಮ್ಮದಾಗ್ತಾ ಇದೆ. ಅಷ್ಟೇ ಅಲ್ಲ, ನಾವು ಎಲ್ಲರಿಗೂ ಬೇಕಾದ ವ್ಯಕ್ತಿಗಳಾಗ್ತಿದ್ದೇವೆ. ಅಂಥ ಮನೋಭಾವನೆಯನ್ನು ನಾವು ನೀವು ಬೆಳೆಸ್ಕೊಳ್ಳೋಣ. ಈ ಜ್ಞಾನ ಪ್ರೀತಿಯ ಮೂಲಕವಾಗಿದ್ದಾಗ ನಾವೆಲ್ಲರೂ ಅನಿಕೇತನರಾಗುತ್ತೇವೆ. ಕುವೆಂಪು ಹೇಳಿದಂತೆ ಅನಿಕೇತನರಾಗುತ್ತೇವೆ ಅಂದರೆ ಇಡೀ ಜಗತ್ತೇ ನಮ್ಮ ಮನೆಯಾಗುತ್ತದೆ. ಇಂಥ ಮನೋಭಾವನೆ ನಾವು ನೀವು ಬೆಳೆಸ್ಕೊಳ್ಳೋಣ. ಈ ಜ್ಞಾನ ಪ್ರೀತಿಗಳ ಮೂಲಕವಾಗಿ ಜಗತ್ತಿನಲ್ಲಿ ಸುಂದರವಾಗಿ ಬದುಕೋಣ. ಆ ಸುಂದರವಾದ ಬದುಕು ಮತ್ತೊಬ್ಬರಿಗೆ ಆದರ್ಶವಾಗಲಿ. ಆ ಬುದ್ಧ ಬಸವರಂಥ ವ್ಯಕ್ತಿಗಳ ದಾರ್ಶನಿಕ ತತ್ವ ಜೀವಂತವಾಗಿ ಉಳಿಯಲಿ ಎನ್ನುವಂಥ ಮನೋಭಾವನೆಯಿಂದ ನಾವು ಗಳಿಸಿದಷ್ಟು ಬೆಳೆಸಿದಷ್ಟು ಜ್ಞಾನ ಪ್ರೀತಿಗಳು ನಮ್ಮನ್ನು ಆವರಿಸಿಕೊಳ್ಳಿ. ಅದರ ಮೂಲಕವಾಗಿ ನಮ್ಮ ನಿಮ್ಮ ಬದುಕು ಹಸನಾಗಲಿ, ಜೊತೆಗೆ ಮತ್ತೊಬ್ಬರಿಗೆ ಆದರ್ಶವಾಗಲಿ. ಇಷ್ಟು ಹೇಳಿಕೊಂಡು ಈ ವಚನದಲ್ಲಿ ಬರುವಂಥ ತತ್ವವನ್ನು ವಿವೇಚನೆ ಮಾಡಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಮತ್ತೆ ಭೇಟಿಯಾಗೋಣ. ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.